ನಾನು ಈ ಉದ್ಘಾಟಕನ ಕೆಲಸಕ್ಕೆ ಸರ್ಕಾರ ನನ್ನನ್ನು ಆರಿಸಿದ್ದು ಪತ್ರಿಕೆಗಳಲ್ಲಿ ಬಂದ ಮೇಲೆ ಯಾರೋ ಒಬ್ಬರು ಮಹನೀಯರು ನನ್ನನ್ನು ಕೇಳಿದರು, ಸರ್ ನೀವು ಇದನ್ನು ಒಪ್ಕೊಂಡಿದ್ದೀರಾ ಅಂತ. ಯಾಕಪ್ಪ ಅಂತ ನಾನು ಕೇಳಿದೆ. ಸರ್ ನೀವು ಸಾಹಿತಿಗಳು ಅಂದರು, ಯಾಕೆ ಸಾಹಿತಿಗಳು ಒಪ್ಕೋಬಾರ್ದ ಅಂತ ಕೇಳಿದೆ. ಆದರೂ ಸರ್ ಸಾಹಿತಿಗಳು ಅಂದರೆ ಅಲ್ಲಿ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಬೇಕು, ಮಂಗಳಾರತಿ ತಗೋಬೇಕು, ಅದು ನೀವು ಮಾಡ್ತೀರಾ ಅಂತ ಕೇಳಿದ್ರು. ಇದರ ಅರ್ಥ ಏನು ಅನ್ನೋದನ್ನ ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಸಾಹಿತಿಗಳಾದವರು ದೇವರಲ್ಲಿ ನಂಬಕೂಡ್ದು ಅನ್ನೋದಂತ ಒಂದು ಅಭಿಪ್ರಾಯ ಜನಗಳಲ್ಲಿ ಮೂಡಿದೆ. ಆ ಅಭಿಪ್ರಾಯದ ಪ್ರಕಾರ ನಾನು ಸಾಹಿತಿ ಅಲ್ಲ. ನಾನು ಮೈಸೂರಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಬಹಳ ವಾರಕ್ಕೆ ಒಂದು ಸರಿಯಾದ್ರೂ ಬೆಟ್ಟವನ್ನು ಮೆಟ್ಟಲ ಮೇಲೆ ಹತ್ತಿ ಬರ್ತಾ ಇದ್ದೆ, ದೇವರ ದರ್ಶನ ಮಾಡ್ತಾ ಇದ್ದೆ. ಈಗ ವರ್ಷಕ್ಕೆ ಒಂದು ಸಲಿತಾದರೂ ಬರ್ತೇನೆ. ಬೆಟ್ಟ ಹತ್ತೋದಕ್ಕೆ ಸ್ವಲ್ಪ ವಯಸ್ಸು ಕಾಲು ನೋವು ಇದೆ, ಅದಕ್ಕೆ ಬೇರೆ ವಾಹನದಲ್ಲಿ ಬರ್ತೇನೆ. ನನ್ನ ಮೂರು ಜನ ಮೊಮ್ಮಕ್ಕಳು ಹುಟ್ಟಿದಾಗ ಆ ಮಕ್ಕಳಿಗೆ ಮೂರು ತಿಂಗಳು ತುಂಬುವುದಕ್ಕೆ ಮೊದಲು ಬೆಟ್ಟಕ್ಕೆ ಕರ್ಕೊಂಡು ಬಂದು ಆ ಮಗುವನ್ನ ದೇವಸ್ಥಾನದ ಕೊಶಿಲ ಮೇಲೆ ಮಲಗಿಸಿ ತೀರ್ಥ ಹಾಕಿಸ್ಕೊಂಡು ಹೋಗಿದ್ದೇನೆ ನಾನು. ಆದ್ದರಿಂದ ನನಗೆ ದೇವರಲ್ಲಿ ನಂಬಿಕೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಮ್ಮಲ್ಲಿ ಏನಂತೆ ವಿಚಾರವಂತರು ದೇವರು ಅನ್ನೋದು ಇಲ್ಲ, ಆ ದೇವರಲ್ಲಿ ನಂಬಿಕೆ ಇಲ್ಲದೆ ಇದ್ದರೆ ನೀವು ಪ್ರಗತಿಪರರು, ನೀವು ರ್ಯಾಷನಲ್ ವಿಚಾರವಂತರು ಅನ್ನುವಂಥ ಒಂದು ಭಾವನೆಯನ್ನು ಕೆಲವರು ಹರಡಿದ್ದಾರೆ. ಇಲ್ಲಿ ನನಗೊಂದು ಆ ದೇವರು ಅನ್ನೋದು ಇದೆಯೇ ಇಲ್ಲವೇ ಅನ್ನೋ ವಿಷಯದಲ್ಲಿ ಒಂದು ಸಣ್ಣ ಕಥೆಯನ್ನು ನಿಮಗೆ ಹೇಳ್ತೇನೆ. ಒಂದು ಊರಿನಲ್ಲಿ ಒಬ್ಬ ದೊಡ್ಡ ಜಮೀನ್ದಾರ ಇದ್ದ. ಅವನದು ದೊಡ್ಡ ಮನೆ, ಮತ್ತೆ ಆ ಹಿಂದ್ಗಳಲ್ಲಿ ಎರಡು ದೊಡ್ಡ ಹುಲ್ಲಿನ ಬಣವೆ, ಮತ್ತೆ ಸೌದೆ ಒಟ್ಟುವಂಥ ಬಣವೆ, ಬೇಕಾದಷ್ಟು ದಿನಸಿ ಧಾನ್ಯಗಳಲ್ಲಿರುವಂಥ ಪೆಟ್ಟೆಗಳು ಇವೆಲ್ಲ ಇದ್ವು. ಒಂದು ದಿವಸ ಒಬ್ಬ ಪ್ರಯಾಣಿಕರು ಬಂದರು. ಬಂದರೆ ಆ ಮನೆ ಮುಂದುಗಡೆಯಲ್ಲಿ ನಿಂತ್ಕೊಂಡು ಯಾರಿದ್ದಾರೆ ಒಳಗೆ ಅಂತ ಕೇಳಿದರು. 10 ವರ್ಷದ ಒಬ್ಬ ಹುಡುಗ ಬಂದು ನಾನಿದ್ದೀನಿ ಅಂತ. ಅಪ್ಪ ದೊಡ್ಡವರು ಯಾರು ಇಲ್ವಾ ಅಂತ ಕೇಳಿದ್ರು. ಇಲ್ಲ, ನಮ್ಮ ತಂದೆ ತೋಟಕ್ಕೆ ಹೋಗಿದ್ದಾರೆ, ನಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿದ್ದಾರೆ, ನಾನು ಒಬ್ಬನೇ ಇದ್ದೀನಿ ಅಂದ. ಆಯ್ತಪ್ಪ, ನನಗೆ ಒಂದು ಸೂಜಿ ಬೇಕಾಗಿತ್ತು, ನಿಮ್ಮ ಮನೆಯಲ್ಲಿ ಸೂಜಿ ಇದೆಯಾ ಅಂತ ಕೇಳಿದ. ಆ ಹುಡುಗ ಹೇಳ್ದ ಇದೆ ಅಂತ. ಹಾಗಾದ್ರೆ ಕೊಡಪ್ಪ ಅಂತ ಕೇಳಿದ್ರು. ಅವನು ಹೋದ. ಸೂಜಿ ಎಲ್ಲಿಟ್ಟಿರ್ತಾರೆ ಸಾಧಾರಣವಾಗಿ? ಕಂಬದ ಕೊಟ್ಟಿಗೆ ಸೆಕ್ಸಿರ್ತಾರೆ, ದೇವ್ರ ಪಟಕ್ಕೆ ಸೆಕ್ಸಿರ್ತಾರೆ, ಕ್ಯಾಲೆಂಡ್ರಿಗೆ ಸೆಕ್ಸಿರ್ತಾರೆ. ಅವನು ಮೂರು ಕಡೆಯಲ್ಲೂ ನೋಡಿದವನು, ನಮ್ಮಲ್ಲಿ ಸೂಜಿ ಇಲ್ರಿ ಅಂತ. ಹುಡುಕಪ್ಪ ನೀನು ಅಂತ ಹೇಳಿದ್ರು. ನೋಡ್ರಿ, ನಮ್ಮ ತಾಯಿ ಯಾವಾಗಲೂ ಇಡೋದಿಲ್ಲೇ, ಅಲ್ಲಿಲ್ಲ ಅಂದ್ರೆ ಸೂಜಿ ಇಲ್ಲ ಅಂತ ಲೆಕ್ಕ ಅಂತ ಹೇಳ್ದ. ಅವಾಗ ಅವ್ರು ಕೇಳಿದ್ರು, ನೋಡಪ್ಪ ಇಷ್ಟು ದೊಡ್ಡ ಮನೆ ಒಳಗೆ ಸೂಜಿ ಇದ್ದೆಲ್ಲೋ ಇರಬಹುದು, ಯಾ ಹಿಂದ್ಗಡೆ ಇರುವ ಬಣವತ್ ಹೂವಿನ ಬಣೆಯಲ್ಲಿ ಇರಬಹುದು, ಅದು ಯಾವುದೋ ಮೂಲೆಯಲ್ಲಿ ಇರಬಹುದು. ನೀನು ಅಲ್ಲೆಲ್ಲ ಹುಡುಕಿ ನೋಡಿದ ನಂತರದೊಳಗೆ ನಮ್ಮ ಮನೇಲಿ ಇಲ್ಲ ಅಂತ ಹೇಳಬೇಕೇ ಹೊರತು, ನೀನು ಮೂರು ಕಡೆ ನೋಡಿಬಿಟ್ಟು ಅಲ್ಲಿ ಏನೂ ಇಲ್ಲ ಅಂತಂದು ಸೂಜಿಯೇ ಇಲ್ಲ ಅಂತ ಹೇಳ್ತೀಯಲ್ಲ, ಇದು ಸರಿ ಏನಪ್ಪ ಅಂತ ಕೇಳಿದ್ರು.
ಆ ಹುಡುಗನಿಗೆ ಪ್ರಶ್ನೆ ಅರ್ಥವಾಗಲೇ ಇಲ್ಲ. ಏ ಹೋಗ್ರಿ ಹೋಗ್ರಿ, ಇಲ್ಲ ಅಂದ್ರೆ ಇಲ್ಲ ಅಂತ ದಬಾಯಿಸ್ಬಿಟ್ಟ ಅವ್ರನ್ನ. ಇದು ಏನಂತಂದ್ರೆ, ಈ ಕಥೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದದ್ದು, ಈ ಪ್ರಪಂಚದಲ್ಲಿ ದೇವರು ಅನ್ನೋದು ಇದಾನೆಯೇ. ದೇವರಿಗೆ ಯಾವಾಗಲೂ ಲಿಂಗಭೇದ ಮಾಡಬಾರ್ದು. ಇದಾನೆಯೇ, ಇದಾಳಿಯೇ, ಹೇಗೂ ಹೇಳು ತಪ್ಪಾಗುತ್ತೆ ಅಂತ. ದೇವರು ಅನ್ನೋದು ಇದೆಯೇ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಿದ್ರೆ, ನಮ್ಮ ವಿಚಾರವಂತರು ಏನು ಹೇಳ್ತಾರೆ ಅಂತ ಅಂದರೆ, ಇಡೀ ಪ್ರಪಂಚವೆಲ್ಲ ನಮಗೆ ಗೊತ್ತಿದೆ, ಆದ್ದರಿಂದ ದೇವರು ಇಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ಈ ಪ್ರಪಂಚ, ಪ್ರಪಂಚ ಅಂದರೆ ಭೂಮಿ ಅಲ್ಲ, ಈ ನಮ್ಮಲ್ಲಿರುವಂಥ ದೊಡ್ಡ ದೊಡ್ಡ ಗ್ಯಾಲಾಕ್ಸಿಗಳು, ವಿಜ್ಞಾನಿಗಳು ಹೇಳ್ತಾರೆ ಅದು ಎಷ್ಟು ಬಿಲಿಯನ್ ಬಿಲಿಯನ್ ಗ್ಯಾಲಾಕ್ಸಿಗಳಿದೆ ಅಂತ ಅನ್ನೋದನ್ನು ಇನ್ನೂ ನಮಗೆ ಎಣಿಸೋಕ್ಕಾಗ್ತಾ ಇಲ್ಲ. ಒಂದೊಂದು ಗ್ಯಾಲಾಕ್ಸಿದು ಅದು ಎಷ್ಟೆಷ್ಟೋ ಕೋಟಿ ಲೈಟ್ ಇಯರ್ಸ್ ದೂರದಲ್ಲಿ ಇದೆ. ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಎಷ್ಟೋ ಲೈಟ್ ಇಯರ್ಸ್ ಎಲ್ಲ ಇದೆ. ಇದರ ವಿಸ್ತಾರ ಎಷ್ಟು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಪ್ರಪಂಚ ವಿಸ್ತಾರವಾಗ್ಕೊಂಡು ಹೋಗ್ತಾ ಹೋಗ್ತಾ ಬೆಳೀತಾ ಬೆಳೀತಾನೇ ಇದೆ. ಅಂಥ ಸಂದರ್ಭದೊಳಗೆ ಇದನ್ನು ಹೇಳೋದು ಬಹಳ ಕಷ್ಟ. ಆದರೆ ಈ ಪ್ರಪಂಚ, ಈ ವಿಶ್ವ ಯಾವಾಗ ಶುರುವಾಯಿತು ಅನ್ನೋದನ್ನು ನಾವು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀವಿ ನಾವು. ಏನು ಅಂತಂದರೆ, ಯಾವ ವೇಗದೊಳಗೆ ಅದು ವಿಸ್ತಾರವಾಗ್ತಾ ಇದೆಯೋ ಆ ವೇಗನ ನಾವು ಉಲ್ಟ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನೋ ಒಂದು ಮಟ್ಟಕ್ಕೆ ನಾವು ಬರ್ತೀವಿ. ಅದನ್ನು ಅವ್ರು ಹೇಳ್ತಾರೆ 15 ಬಿಲಿಯನ್ ವರ್ಷದಲ್ಲಿ ಅದು ಒರಿಜಿನಲ್ ಸ್ಥಿತಿಗೆ ಬಂದಿತ್ತು. ಅದು ಒಂದು ಮಹಾಸ್ಫೋಟದ ಒಂದು ಸ್ಥಿತಿ. ಆ ಮಹಾಸ್ಫೋಟದಲ್ಲಿ ಕಾಲ ದೇಶ ಅನ್ನೋದು ಯಾವುದೂ ಇರಲಿಲ್ಲ. ಅದು ನುಲುಕೊಂಡು ಹೋಗಿತ್ತು ಅಥವಾ ಅದು ಯಾವುದೂ ಇರಲಿಲ್ಲ ಅನ್ನೋದಷ್ಟೇ ನಮ್ಮ ಕ್ಯಾಲ್ಕುಲೇಷನ್ಗೆ ಗೊತ್ತಾಗೋದು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆದರೆ ಒಂದೇನಂತಂದರೆ, ನೀವು ಕಾಲ ದೇಶದ ವಿಷಯ ತಗೊಂಡ್ರೆ, ನಿಮಗೆ ಗೊತ್ತಿರೋದು ಲಾ ಆಫ್ ಕಾಸೇಷನ್ ಅಂತವ. ಲಾ ಆಫ್ ಕಾಸೇಷನ್ ಅಂತ ಅಂದರೆ ಕಾಸ್ ಆ್ಯಂಡ್ ಎಫೆಕ್ಟ್, ಕಾರಣ ಮತ್ತು ಕಾರ್ಯ. ಕಾರಣ ಮೊದಲು ಬರುತ್ತೆ, ಕಾರ್ಯ ಅನಂತರದಲ್ಲಿ ಬರುತ್ತೆ. ನಾವು ಏನೇ ಅಷ್ಟೇ, ನೀವು ಗನ್ ಪೌಡರ್ ಗನ್ನನ್ನು ತಗೊಂಡು ಇಲ್ಲಿ ಟ್ರಿಗರ್ ಹೀಗನ್ನೋದು ಮೊದಲು ಗನ್, ಅದು ಗುಂಡು ಅಲ್ಲಿಗೆ ಹೋಗೋದು ಅನಂತರದಲ್ಲಿ, ಇದು ಮೊದಲು ಅದರ ಅನಂತರದಲ್ಲಿ. ಯಾವಾಗಲೂ ಕಾರ್ಯಕಾರಣ ಇದೇ ರೀತಿ ಇರುತ್ತೆ. ಅದಕ್ಕೆ ಕಾಲ ಅನ್ನೋದು ಬೇಕು. ಆದರೆ ಏನಾಗುತ್ತೆ ಅಂತಂದರೆ, ಆ ಮೂಲದಲ್ಲಿರುವಂಥ ಒಂದು ಮಹಾಸ್ಫೋಟದ ಸ್ಥಿತಿ ಒಳಗೆ ಕಾಲ ಅನ್ನೋದೇ ಇಲ್ಲ, ಸ್ಪೇಸ್ ಅನ್ನೋದು ಕೂಡ ಇಲ್ಲ. ಅದಕ್ಕೆ ವಿಜ್ಞಾನಿಗಳು ಹೇಳ್ತಾರೆ ಇಲ್ಲಿಗೆ ನಮ್ಮ ಜ್ಞಾನ ನಿಂತೋಗುತ್ತೆ, ಮುಂದಕ್ಕೆ ನಮಗೆ ಗೊತ್ತಿಲ್ಲ ಅಂತ. ಅಲ್ಲಿ ವಿಜ್ಞಾನ ನಿಂತೋಗುತ್ತೆ. ಇದನ್ನೆಯ ನಮ್ಮ ವೇದ ಉಪನಿಷತ್ತುಗಳಲ್ಲಿ ಹೇಳೋದು, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅದು ನಾವು ಇದನ್ನು ವರ್ಣನೆ ಮಾಡೋಕ್ಕಾಗಲ್ಲ, ಮನಸ್ಸಿಗೆ ಎಟಕೋಲ್ಲ. ಅದರಲ್ಲಿ ಕಾಲ ಇಲ್ಲ, ಆಮೇಲೆ ಎಫೆಕ್ಟು ಇಲ್ಲ. ಹಾಗಂತ ವಿಜ್ಞಾನಿಗಳೇ ಹೇಳ್ತಾರೆ, ಹೇಳಿ ಮುಂದಕ್ಕೆ ನಾವು ಮಾತಾಡಲ್ಲ ಅಂತಾರೆ. ಅಂಥ ವಿಜ್ಞಾನಿಗಳೇ ಮುಂದಕ್ಕೆ ನಾವು ಮಾತಾಡಲ್ಲ ಅಂತ ಅಂದಾಗ ದೇವ್ರ ವಿಷಯದಲ್ಲಿ ನಾವು ಏನು ಹೇಳಬೇಕು? ಇದು ಸೃಷ್ಟಿಯಾದದ್ದು ಹಾಗೆ. ಮುಖ್ಯವಾಗಿ ನಾವು ದೇವ್ರ ವಿಷಯ ಬರೋದು ಅಂತಂದ್ರೆ ಪ್ರಪಂಚದ ಸೃಷ್ಟಿ ಹೇಗೆ ಅಂತ ಅನ್ನೋದು ಮುಖ್ಯ ಪ್ರಶ್ನೆ ಆಗುತ್ತೆ. ಅದಕ್ಕೆ ವಿಜ್ಞಾನಿಗಳೇ ಇಲ್ಲಿಗೆ ನಮ್ಮ ಸಂಶೋಧನೆ ನಿಂತೋಗಿದೆ ಇವಾಗ ಅಂತ ಹೇಳುವಾಗ, ಈ ನಮ್ಮ ಕೆಲವು ಸಾಹಿತಿಗಳು ನಮಗೆಲ್ಲ ಗೊತ್ತಿದೆ, ನಾ ಇದನ್ನ ದೇವರು ಅನ್ನೋದೇ ಇಲ್ಲ ಅಂತ ಹೇಳೋದು ಬಹಳ ಧಾರ್ಷ್ಟ್ಯದ ಮಾತಾಗುತ್ತೆ. ಹೇಗೆ ನಿಮ್ಮ ಮನೇಲಿ ಸೂಜಿ ಇದೆಯೇನಪ್ಪ ಅಂತ ಬಂದು ಕೇಳಿದಾಗ ಅವನು ಮೂರು ಕಡೆ ನೋಡಿಬಿಟ್ಟು ಹೋಗ್ರಿ ಹೋಗ್ರಿ ನಿಮ್ಗೇನು ಗೊತ್ತಿದೆ ಅಂತ ಅವ್ರನ್ನ ಬೈದು ಕಳಿಸ್ಬಿಟ್ಟಿದ್ನಲ್ಲ, ಇದು ಅದೇ ರೀತಿ ಅಂತ ಅನಿಸುತ್ತೆ. ಹೀಗಾಗಿ ನನ್ನನ್ನು ನೀವು ಸಾಹಿತಿಗಳಾಗಿ ಇದೆಲ್ಲ ಇದಕ್ಕೆ ಉದ್ಘಾಟನೆ ಮಾಡೋಕ್ಕೆ ಒಪ್ಪಿಕೊಂಡ್ರಲ್ಲ, ಆ ಉದ್ಘಾಟನೆಯಲ್ಲಿ ಹೋಗಿ ದೇವ್ರ ದರ್ಶನ ಮಾಡಬೇಕು, ಮಂಗಳಾರತಿ ತಗೋಬೇಕು, ಕೈ ಮುಗಿಬೇಕು, ಅದು ನೀವು ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿದಾಗ ನನಗೆ ಇವೆಲ್ಲನೂ ಮನಸ್ಸಿಗೆ ಹುಟ್ಟಿತು. ನಮ್ಮಲ್ಲಿ ದೇವರು ಅಂತಂದ್ರೆ ಅದು ಯಾವ ಭಾವನೆ ಅನ್ನೋದೇ ಬಹಳ ಮುಖ್ಯ. ದೇವರನ್ನು
ಸಾಕಾರ ರೂಪದಲ್ಲೂ ನೋಡ್ತಾರೆ, ನಿರಾಕಾರ ರೂಪದಲ್ಲೂ ನೋಡ್ತಾರೆ, ಹೆಣ್ಣು ಅಂತಲೂ ನೋಡ್ತಾರೆ, ಗಂಡು ಅಂತಲೂ ನೋಡ್ತಾರೆ. ಇಲ್ಲ, ಇದಕ್ಕಿಂತ ಮೀರಿದ್ದು ಅದನ್ನು ಹೆಣ್ಣು ಗಂಡು ಅಂತ ನಾವು ಹೇಳೋಕ್ಕಾಗೋದೇ ಇಲ್ಲ. ಅದಕ್ಕೆ ಅದು ಅನ್ನುವಂಥ ನ್ಯೂಟ್ರಜೆಂಡಲನ್ನು ಹೇಳುವಂಥದ್ದು ನಮ್ಮಲ್ಲಿ ಬಂದಿದೆ. ಆದರೆ ಬಹುತೇಕ ನಮಗೆ ದೇವರ ವಿಷಯ ಬಂದಾಗ ಅದು ಪ್ರಕೃತಿಯಿಂದ ದೇವರು ಸೃಷ್ಟಿಯಾಗುತ್ತೆ. ಆದರೆ ಆ ನಿರಾಕಾರವಂತ ಅನ್ನೋದು ನಮ್ಮ ವರ್ಣನೆಗೆ ಮೀರಿದ್ದು ಅಂತ ಹೇಳ್ತಾರೆ.